ಸಮಾಜದಲ್ಲಿ ಮೂರು ದರ್ಜೆ ವ್ಯಕ್ತಿಗಳಂತೆ ಏನೋ ಅದರಲ್ಲಿ ಈ ಮೂರನೇ ದರ್ಜೆ ವ್ಯಕ್ತಿಗಳು ಯಾವಳು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರಂತೆ ಅದಕ್ಕಿಂತ ಸ್ವಲ್ಪ ಉತ್ತಮವಾದವರು ಎರಡನೇ ದರ್ಜೆ ವ್ಯಕ್ತಿಗಳು ಘಟನೆಗಳ ಬಗ್ಗೆ ಮಾತಾಡ್ತಾರಂತೆ ಓ ಅಲ್ಲಿ ಇದಾಯ್ತು ಇಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಅತ್ಯಂತ ಉತ್ತಮ ದರ್ಜೆ ವ್ಯಕ್ತಿಗಳು ವಿಚಾರಗಳ ಬಗ್ಗೆ ಮಾತಾಡ್ತಾರಂತೆ ನಾನು ಅಣ್ಣವರ ಮುಂದೆ ಕೂತಾಗೆಲ್ಲ ನನಗೆ ಅದೇ ಮತ್ತೆ ಮತ್ತೆ ನೆನಪರೋದು ಅವರು ಎಂಥ ಉತ್ತಮ ವ್ಯಕ್ತಿ ಅಂದರೆ ಯಾವತ್ತೇ ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಿರಲಿಲ್ಲ ಯಾವುದೇ ವಿಷಯಗಳ ಬಗ್ಗೆ ಮಾತಾಡ್ತಿರಲಿಲ್ಲ ಪ್ರತಿಯೊಂದು ವಿಚಾರಗಳ ಬಗ್ಗೆ ಮಾತಾಡೋರು ಯಾಕೆ ಹೀಗೆ ಸಕ್ಸಸ್ ತಗೊಂತೀವಿ ನಾವು ಫೇಲ್ಯೂರ್ ತಗೊಂಡಾಗ ಮಾತ್ರ ನಮ್ಗೆ ಜಿಗುಪ್ಸೆ ಆಗುತ್ತೆ ಏನಿದು ಜೀವನ ಏನೋ ಇದು ಸರಿನಾ ನಾವೆಲ್ಲ ಕರೆಕ್ಟಾ ನಮ್ಮ ಮನಸ್ಸಲ್ಲಿರೋದೆಲ್ಲ ಕರೆಕ್ಟಾ ಈ ಥರ ತುಂಬ ವಿಚಾರಗಳ ಬಗ್ಗೆ ತುಂಬ ಮಾತಾಡೋರು ಇವತ್ತು ಆ ವ್ಯಕ್ತಿ ಇಲ್ಲ ಅಂದರೆ ನಿಜವಾಳು ವ್ಯಕ್ತಿ ಅಲ್ಲ ಶಕ್ತಿ ನಿಜವಾಳು ನಂಬಕ್ಕೆ ಆಗ್ತಾ ಇಲ್ಲ ನಿಜವಾಳು ಯಾಕಂದ್ರೆ ಯಾರೂ ನಂಬಲ್ಲ ಯಾಕಂದ್ರೆ ಅವರೊಂಥರ ಚಿರಂಜೀವಿ ಥರ ಎಲ್ಲರ ಮನಸ್ಸಲ್ಲಿ ಮನೆಯಲ್ಲಿ ಅವ್ರು ನನ್ನ ಪ್ರಕಾರ ಅವ್ರಿಗೆ ಏನೋ ಕೊನೆ ಅನ್ನೋದೇ ಇಲ್ಲ ಅವರು ಈ ಅಂತಿಮ ಯಾತ್ರೆ ನಿಧನ ಇವೆಲ್ಲ ಮೀರಿರುವಂಥ ವ್ಯಕ್ತಿ ಅವರೆಲ್ಲರ ಮನಸ್ಸಲ್ಲಿ ಮನೆಯಲ್ಲಿ ಶಾಶ್ವತವಾಗಿರ್ತಾರೆ ಅವರು ಯಾಕಂದರೆ ಅವರ ನಗುಮುಖ ಆ ಸರಳತೆ ಇದೆಲ್ಲ ನಮಗೆ ಲೈಫಲ್ಲಿ ಯಾರ ಕೈಲೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ಇರೋವರೆಗೂ ರಾಜವರ್ಧನ್ ಅವರು ಇವತ್ತು ಎರಡು ಕಣ್ಣುಗಳಿಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ ಕನ್ನಡ ಇಂಡಸ್ಟ್ರಿಗೆ ಯಾಕಂದರೆ ಆ ಇಬ್ಬರು ವ್ಯಕ್ತಿಗಳ ಮುಂದೆ ಕೂತಾಗಲೇ ಒಂಥರ ಒಂದು ದೇವ್ರ ಮುಂದೆ ಕೂತಂಗೆ ಅನ್ಸೋದು ಯಾವುದೇ ಸಬ್ಜೆಕ್ಟ್ ಡಿಸ್ಕಸ್ ಮಾಡಬೇಕಾದ್ರೂ ವರ್ಧಣ್ಣ ಅವರು ಫುಲ್ ಪರಿಪೂರ್ಣವಾಗಿ ಇಡೀ ಚಿತ್ರಕಥೆನ ಮೇಲಿಂದ ಕೇಳೋರು ಅವಲೋಕಿಸಿ ಮಾತಾಡೋರು ಅಣ್ಣ ಅವರು ಪ್ರತಿಯೊಂದು ಸೀನ್ ಒಳಗಡೆನೂ ಡೀಪಾಗಿ ಹೋಗೋರು ಅದು ಹೆಂಗೆ ಆ ಕ್ಯಾರೆಕ್ಟರ್ ಹೆಂಗೆ ಈ ಕ್ಯಾರೆಕ್ಟರ್ ಹೆಂಗೆ ಅವರಿಬ್ರು ಹೀಗೆ ಮಾತಾಡೋದು ಹೇಗಿರುತ್ತೆ ಓ ಹಿಂಗ ಹೇಗೆ ಆ ಸನ್ನಿವೇಶಗಳು ಅದರಿಂದನೇ ಅಂಥ ಮಹಾನ್ ನಟ ಆಗಿದ್ದವರು ಅನಿಸುತ್ತೆ ಯಾಕಂದರೆ ಅವರಿಬ್ಬರಿಂದ ಕಲ್ತಿದ್ದು ತುಂಬ ಇದೆ ನನಗೆ ನಿಜವಾಳು ಅದು ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನಾನು ಅವ್ರು ಯಾವತ್ತೂ ಅಷ್ಟೇ ಯಾವತ್ತೂ ನಮಗೂ ಕೂಡ ಹೇಳೋರು ಅವರು ನೀವೇನು ಸಾಧಿಸಿರೋದು ನೀವೇನು ಮಾಡಿರೋದು ಇದೆಲ್ಲ ಅಲ್ಲ ನಿಮ್ಮ ತಂದೆ ತಾಯಿ ಪುಣ್ಯ ಅವ್ರು ಮಾಡಿರೋ ಪುಣ್ಯಗಳು ನೀವು ಅನುಭವಿಸ್ತಿದ್ದೀರಾ ಅಷ್ಟೇ ಏನೋ ಒಂದು ಕಡೆ ಈ ಅಹಂಕಾರ ಏನೋ ಇದೆಲ್ಲ ಮನುಷ್ಯನಿಗೆ ಸಹಜವಾಗಿ ಬರುವಂಥದ್ದು ಬಟ್ ಅದಕ್ಕೋಸ್ಕರ ಹೇಳಿದವರು ಒಂಥರ ಯೂನಿವರ್ಸಿಟಿ ಇದ್ದಂಗೆ ವಿಶ್ವವಿದ್ಯಾನಿಲಯ ಇದ್ದಂಗೆ ಅಂತ ಒಂದು ಡಿಕ್ಷನರಿ ಇದ್ದಂಗೆ ಅವ್ರನ್ನ ಅರ್ಥ ಮಾಡ್ಕೊಂಡಷ್ಟು ನಾವು ಇನ್ನೂ ಜೀವನದಲ್ಲಿ ಪಕ್ವಾಗ್ತಾ ಹೋಗ್ತೀವಿ ಅದಕ್ಕೆ ಹೇಳಿದ್ದು ಅವ್ರಿಗೆ ಸಾವನ್ನೋದಿಲ್ಲ ಅವ್ರು ಯಾವತ್ತೂ ಅಜರಾಮರ ಅವರು ಯಾವತ್ತೂ ಚಿರಂಜೀವಿ ಅವರು ಯಾಕಂದ್ರೆ ಅವರು ಪ್ರತಿಯೊಂದು ಇಡೀ ನಿಲ್ಲೋಳು ಕನ್ನಡ ಇಂಡಸ್ಟ್ರಿ ಯಾರೇ ಬರಲಿ ಆಲ್ ಓವರ್ ಇಂಡಿಯನ್ ಇಂಡಸ್ಟ್ರಿಲೇ ಕೂಡ ಪ್ರತಿಯೊಬ್ಬರು ಬಂದಾಗಲೂ ಅದೊಂದು ಏನೋ ದಂತಕತೆ ಒಂದೇನು ಹೇಳಿ ಈ ಥರ ಒಬ್ಬರಿದ್ರು ಹಿಂಗಿದ್ರು ಈ ಥರ ನಡ್ಕೊತಿದ್ರು ಅಂದಾಗ ಪ್ರತಿಯೊಬ್ಬರು ಒಂದು ಸ್ವಲ್ಪ ಎಲ್ಲರೂ 100% ಆಗಕ್ಕೆ ಸಾಧ್ಯ ಇಲ್ಲ ಆ ಥರ ಯಾಕಂದರೆ ಏನೋ ದೈವಿಕ ಪುರುಷರು ಅಂತಾರಲ್ಲ ಅಂಥವ್ರು ಮಾತ್ರ ಆ ಥರ ಆಗಕ್ಕೆ ಸಾಧ್ಯ ಅಟ್ಲೀಸ್ಟ್ ಒಂದು 60% ಆಗ್ಬೋದು 50% ಒಬ್ಬ ಸರಿ ಬಡಿಸ್ಕೊಬೋದು ಅವ್ರ ಜೀವನದಲ್ಲಿ ಅದಕ್ಕೆಲ್ಲ ಅವರು ಏನಂದರೆ ನಮಗೆ ಒಂಥರ ಅದೇ ಪ್ರತಿ ಮನೇಲಿ ಹೇಗೆ ಒಂದು ಗರ್ಭಗುಡಿ ದೇವರು ಇರ್ತಾರೋ ಆ ಥರ ಅವರಿದ್ದರು ಎಲ್ಲ ಕಲಾವಿದರು ಜೀವನದಲ್ಲಿ ಅವ್ರು ಇರ್ತಾರೆ ಯಾವತ್ತೂ ಇರ್ತಾರೆ ಅದೇ ಥರ ಅವರಿಂದ ಅಳವಡಿಸ್ಕೊಬೇಕಾದ್ದೇ ಅಂಥ ವಿಷಯಗಳು ಇವಾಗ ನಟನೆ ಬಿಡಿ ಅದು ಕಲಿಯೋಕ್ಕೆ ಸಾಧ್ಯ ಇಲ್ಲ ನಿಜವಾಳು ಯಾಕಂದರೆ ಸಾಗರದಲ್ಲಿ ಇದ್ದಂಥವ್ರು ಸಾಗರನೇ ನಟನೆ ಅಂದರೆ ಅದರಲ್ಲಿ ಈಜ್ದಂಥವ್ರು ಅವರೆಲ್ಲ ಅದನ್ನೊಂದು ಕಲಿಯೋದಲ್ಲ ವ್ಯಕ್ತಿಯಾಗಿ ಒಬ್ಬ ಮನುಷ್ಯನಾಗಿ ಅದು ಯಾರೋ ಮೊನ್ನೆ ಯಾರೋ ಹೇಳ್ತಾ ಇದ್ರು ಅವರು ಅಣ್ಣವ್ರು ಹೇಳ್ತಾ ಇದ್ರಂತೆ ಫಸ್ಟು ಮನಸ್ಸಲ್ಲಿರೋದು ಮಾತಲ್ಲಿರೋದು ಮುಖದಲ್ಲಿರೋ ಭಾವನೆಗಳು ಒಂದೇ ಆದಾಗ ಮೊದಲು ಮನುಷ್ಯ ಆಗ್ತೀಯ ಆಮೇಲೆ ನಟನಾಗು ನೀನು ಅಂತ ಫಸ್ಟ್ ಮನುಷ್ಯ ಆಗಬೇಕು ಆಮೇಲೆ ನಿಂದು ಏನೇ ನಟನೆ ಇದ್ರು ಕೂಡ ಫಸ್ಟ್ ಆಫ್ ಆಲ್ ಮನುಷ್ಯರೇ ನಾವು ಆಗಿಲ್ಲ ಅಂದರೆ ಏನು ನಟಿಸೋಕೆ ಸಾಧ್ಯ ಅವರು ಅದರಲ್ಲಿ ಮೇರು ಶಿಖರ ಏನು ಎವರೆಸ್ಟ್ ಹತ್ತದವರು ಅವರು ಅಂಥ ವ್ಯಕ್ತಿಗಳೇ ಆಗಿದ್ದಾಗ ಅದೇ ನಾನು ಹೇಳಿದ್ದೆ ಆ ಎಕ್ಸಾಂಪಲ್ ಅದಕ್ಕೆ ನಾನು ಕೊಟ್ಟಿದ್ದು ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥ ಬಾಳ್ಬೇಕಷ್ಟೇ